ಶುಭೋದಯ ಮಕ್ಕಳೇ, ಇಂದು ನಾವು ಜೋಡಿ ನುಡಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಜೋಡಿ ನುಡಿ ಅಂದರೆ ದಿರುಕ್ತಿಯಂತೆಯೇ ಪ್ರಾಸಕ್ಕಾಗಿಯೂ ಭಾಷೆಯ ಸೊಬಗನ್ನು ಹೆಚ್ಚಿಸಲೆಂದು ಬಳಸುವ ಕೆಲವು ಕೂಡು ಪದಗಳನ್ನು ಜೋಡಿ ನುಡಿಗಳೆಂದು ಕರೆಯುತ್ತಾರೆ. ಗ್ರಾಮೀಣರ ಆಡು ಮಾತುಗಳಲ್ಲಿ ಪ್ರತಿಧ್ವನಿ ರೂಪ ಜೋಡಿ ನುಡಿಗಳು ಬಳಕೆಯಾಗುತ್ತವೆ. ಜೋಡಿ ನುಡಿಯ ಮೊದಲ ಶಬ್ದಕ್ಕೆ ಅರ್ಥವಿದ್ದರೆ ಎರಡನೆಯ ಶಬ್ದಕ್ಕೆ ಅರ್ಥವಿರುವುದಿಲ್ಲ. ಇವನ್ನು ಮಾತಿಗೊಂದು ಗೀತು ಈ ಹೆಸರಿನಿಂದಲೇ ಆ ಜೋಡಿ ನುಡಿಗಳ ರೂಪವನ್ನು ಊಹಿಸಬಹುದು. ಇಲ್ಲಿ ಕೆಲವೊಂದು ಜೋಡಿ ನುಡಿಗಳ ಪದಗಳನ್ನು ಕೊಡಲಾಗಿದೆ. ಅವುಗಳನ್ನು ಒಂದೊಂದಾಗಿ ಓದಿ ತೋರಿಸ್ತಿರ್ತೈತಿ ನೋಡ್ರಿ. ಲಕ್ಷ್ಕೋಟ ಮಲ್ಲಿಗೆ, ಸಂಪಿಗೆ. ಇಲ್ಲಿ ಮಲ್ಲಿಗೆ ಅನ್ನೋದಕ್ಕೆ ಹೂವಿಗೆ ಅರ್ಥ, ಮಲ್ಲಿಗೆ ಅನ್ನೋ ಸಂಪಿಗೆ ಹೂವಿನ ಅರ್ಥವನ್ನು ಹೇಳ್ತಿರ್ತಾವ. ಜೋಡಿ ನುಡಿಯಾಗಿ ಬರ್ತಾವ, ಬೇರೆ ಬೇರೆ ಬರೋದಿಲ್ಲ. ಮಲ್ಲಿಗೆ, ಸಂಪಿಗೆ, ಉಡುಗೆ, ತೊಡುಗೆ, ಪೈರು, ಪಚ್ಚೆ, ಹೊಲ, ಗದ್ದೆ, ಗಿಡ, ಗಂಟಿ, ಹಿರಿಮೆ, ಗರಿಮೆ, ಅಕ್ಕ ಪಕ್ಕ, ಚಿಕ್ಕ ಪುಟ್ಟ, ಕಸ ಕಡ್ಡಿ, ನಯ ವಿನಯ, ಈ ರೀತಿ ಕೆಲವು ಜೋಡಿ ನುಡಿಗಳನ್ನು ನಾವು ಬಳಸುವುದನ್ನು ತಿಳಿದುಕೊಳ್ತಿರ್ತೀವಿ. ಇನ್ನು ಮುಂದಿನ ಶಬ್ದಗಳು ರೀತಿ ನೀತಿ, ಸದ್ದು ಗದ್ದಲ, ಹಳ್ಳ ಕೊಳ್ಳ, ಹಸಿ ಬಿಸಿ, ಹಿಗ್ಗು ಕುಗ್ಗು, ಹೋಳಿಗೆ ತುಪ್ಪ, ಸಾವು ನೋವು, ಭಯ ಭೀತಿ, ಭಯ ಭಕ್ತಿ, ಧನ ಕರು, ಆಟ ಪಾಠ, ಅರಿಶಿಣ ಕುಂಕುಮ, ಕಥೆ ಕವನ, ಬೆಟ್ಟ ಗುಡ್ಡ, ಹಗಲು ರಾತ್ರಿ, ಅಕ್ಕ ತಂಗಿ, ತಂದೆ ತಾಯಿ, ಕೈ ಬಾಯಿ, ಅವಳಿ ಜವಳಿ, ಆಸ್ತಿ ಪಾಸ್ತಿ, ಹಣ್ಣು ಹಂಪಲ, ಮನೆ ಮಠ, ಊಟ ಉಪಚಾರ, ಕಷ್ಟ ಕಾರ್ಪಣ್ಯ, ಮಾವು ಬೇವು, ಸುಖ ದುಃಖ, ಅಳಿವು ಉಳಿವು, ಕಸ ಕಡ್ಡಿ, ಮಕ್ಕಳು ಮರಿ, ಬಟ್ಟೆ ಬರೆ, ನೆರೆ ಹೊರೆ, ನಡೆ ನುಡಿ, ಗೊತ್ತು ಗುರಿ, ಅದಲು ಬದಲು, ಬೆಳ್ಳಿ ಬಂಗಾರ, ಕನಸು ನನಸು, ಗಡ್ಡೆ ಗೆಣಸು, ಜಪ ತಪ, ಮಾನ ಮರ್ಯಾದೆ, ಕೂಸು ಕುನ್ನಿ, ವಿಧಿ ವಿಧಾನ, ಆಚಾರ ವಿಚಾರ, ಯಜ್ಞ ಯಾಗ, ದಾನ ಧರ್ಮ, ಅಂದ ಚಂದ, ಕಪ್ಪು ಕಾಣಿಕೆ, ಕೋಟೆ ಕೊತ್ತಲು, ತಗ್ಗು ದಿನ್ನೆ, ದವಸ ಧಾನ್ಯ, ಫಲ ಪುಷ್ಪ, ಹುಳ ಹುಪ್ಪಡಿ, ಧನ ಕನಕ, ಗುಡಿ ಗುಂಡಾರ, ಪುರಾಣ ಪುಣ್ಯ ಕಥೆ, ಹಬ್ಬ ಹರಿದಿನ, ಪಾಪ ಪುಣ್ಯ, ನ್ಯಾಯ ನೀತಿ, ಇರುಸು ಮುರುಸು, ಕೂಲಿ ಕುಂಬಳ, ಮಾಟ ಮಂತ್ರ, ಕಾಡು ಮೇಡು, ಅರಸು ಗಿರಸು, ತಲೆ ಗಿಲೆ, ನೋವು ನಲಿವು, ತರು ಲತೆ, ಚಿಲಿ ಪಿಲಿ, ಚಟ ಪಟ, ತಿಂಡಿ ತಿನಸು. ಈ ರೀತಿ ನಾವು ಜೋಡಿ ನುಡಿಗಳನ್ನು ವ್ಯಾಕರಣದಲ್ಲಿ ಬೆಳೆಸಲಾಗುತ್ತದೆ. ಇವುಗಳನ್ನು ಪ್ರತಿಯೊಂದನ್ನು ಸರಿಯಾಗಿ ಬರೆದುಕೊಳ್ಳ್ರಿ, ಮತ್ತು ಇವುಗಳನ್ನು ಓದ್ತಾ ಇರ್ರಿ. ಇವುಗಳು ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಕೆಲವು ಶಬ್ದಗಳನ್ನು, ನಾಲ್ಕು ಶಬ್ದಗಳನ್ನು ಕೊಟ್ಟಿರ್ತಾರೋ, ಇವುಗಳಲ್ಲಿರುವಂತಹ ಜೋಡಿ ನುಡಿ ಪದವನ್ನು ಆರಿಸಿ ಬರೆಯಿರಿ ಅಂಥೇಳಿ ಕೇಳ್ತಿರ್ತಾರೋ. ಕೆಲವು ಇವು ಎಲ್ಲ ಪದಗಳನ್ನು ಏನು ಮಾಡಬೇಕು, ನೀವು ಕಂಠಪಾಠವನ್ನು ಮಾಡ್ಕೊಬೇಕು. ಅದರ ಪ್ರಕಾರ ನಿಮಗೆ ಈ ಕ್ವಶನ್ ಕೇಳ್ತಿರ್ತಾರೋ. ದ್ವಿರುಕ್ತಿ ಪದಗಳಾಗಲಿ, ಜೋಡಿ ನುಡಿಗಳಾಗಲಿ, ಇವೆಲ್ಲವುಗಳು ಗುಂಪಿಗೆ ಸೇರಿದ ಪದಗಳಾಗ ರೂಪದಾಗ ನಿಮಗೆ ಕೇಳ್ತಿರ್ತಾರೋ. ಅದಕ್ಕಾಗಿ ನೀವು ಏನ್ ಮಾಡಬೇಕು, ಈ ಜೋಡಿ ನುಡಿಗಳನ್ನು ಅಂದವಾಗಿ ಬರೆದುಕೊಳ್ಬೇಕು. ತಿಳಿತಲ್ಲ,
ಇವುಗಳನ್ನು ಸರಿಯಾಗಿ ಬರೆದುಕೊಳ್ಳ್ರಿ. ಪ್ರತಿದಿನ ತಪ್ಪದೆ ಇವುಗಳನ್ನು ಎಲ್ಲವನ್ನ ಓದ್ತಾ ಇರ್ರಿ ಮತ್ತು ಹಿಂದಿನ ಎಲ್ಲ ವಿಷಯಗಳನ್ನು ಪುನರ್ ಮನನ ಮಾಡ್ತಾ ಇರ್ರಿ. ಧನ್ಯವಾದಗಳು.